ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಸೌಮ್ಯ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಟಿ ವಿ ವಿಕ್ರಮ ನಿನ್ನೆ ನುಡಿದಂತಹ ಮಾತುಗಳು ನೂರಕ್ಕೆ ನೂರರಷ್ಟು ನಿಜವಾಗಿದೆ ಇಡೀ ಕೈಗೆ ಕೇಸ್ ಹೋಗ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಅಕ್ಷರಶಃ ಬೆಚ್ಚು ಬಿದ್ದಿದ್ದಾರೆ ಧರಿಸಿದ್ದ ಬಿಳಿ ಪಂಚೆಯ ಬಣ್ಣವೇ ಬದಲಾಗಿ ಹೋಗಿದೆ ಸಂಜೆ ಹೊತ್ತಿಗೆ ಇಡಿ ಸಂಸ್ಥೆಯ ಅಧಿಕಾರಿಗಳು ಎಫ್ಐಆರ್ ದಾಖಲಿಸೋದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಯದ್ವಾತದ್ವಾ ಗಾಬರಿ ಬಿದ್ದು ಇರೋ ಬರೋ ಅಧಿಕಾರಿಗಳು ಹಿತೈಷಿಗಳು ಕಾನೂನು ತಜ್ಞರು ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿದ್ದಾರೆ ಯಾರಿಗೂ ದಿಕ್ಕು ತೋಚದೇ ಇರುವಂತಹ ಪರಿಸ್ಥಿತಿ ಆಗ ಸಿದ್ದರಾಮಯ್ಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಪತ್ನಿ ಹೆಸರಲ್ಲಿ ಒಂದು ಪತ್ರ ರೆಡಿ ಮಾಡಿಸಿದ್ದಾರೆ ಫುಲ್ ಎಮೋಷನಲ್ ಲೆಟರ್ ಅದಕ್ಕೆ ಪತ್ನಿ ಪಾರ್ವತಿ ಕೈಲಿ ಸೈನ್ ಕೂಡ ಮಾಡಿಸಿದ್ದಾರೆ ಸಿದಾ ಮೂಡ ಕಚೇರಿಗೆ ಪತ್ರ ಕಳಿಸಿದ್ದಾರೆ ಜೊತೆಗೆ ಆ ಪತ್ರಗಳನ್ನು ಮಾಧ್ಯಮಗಳಿಗೂ ತಲುಪುವ ಹಾಗೆ ಮಾಡಿದ್ದಾರೆ ತಪ್ಪಿನ ಮೇಲೊಂದು ತಪ್ಪು ಮಾಡೋದಂದ್ರೆ ಹೀಗೆ ಅಲ್ವಾ ಮೂಡ ಹಗಣ ಓಪನ್ ಆದಾಗಿನಿಂದ ಸಿದ್ದರಾಮಯ್ಯ ಒಂದಾದ ಮೇಲೊಂದು ತಪ್ಪು ಮಾಡ್ತಾನೇ ಹೋದ್ರು ಇನ್ನಷ್ಟು ಟೈಟಾಗಿ ಸಿಕ್ಕು ಹಾಕೋತಾನೆ ಹೋದ್ರು ಶಿಶುಪಾಲನಿಗೆ ನೂರು ತಪ್ಪು ಮಾಡೋ ತನಕ ರಿಲೀಫ್ ಸಿಗ್ತಾ ಇತ್ತು ನೂರನೇ ತಪ್ಪು ಮಾಡಿದಾಗ ಶ್ರೀಕೃಷ್ಣನ ಕೈಲಿ ವಧೆ ಆಯಿತು ಅದೇ ರೀತಿ ಸಿದ್ದರಾಮಯ್ಯ ಅವರಿಂದ ಈಗ ಮೂಡ ಹಗಣದಲ್ಲಿ ಕೊನೆಯ ತಪ್ಪು ನಡೆದಿದೆ ಇನ್ನೂ ಕ್ಷಮೆಯ ಮಾತೇ ಇಲ್ಲ ಶಿಕ್ಷೆ ಫಿಕ್ಸ್ ಸಿದ್ದರಾಮಯ್ಯವರ ಬಂಧನ ಆಗೋ ಸಾಧ್ಯತೆಗಳು ಈಗ ಶೇಕಡ ತೊಂಬತ್ತು ಪರ್ಸೆಂಟ್ಗೆ ಏರಿದಂತಲೇ ಹೇಳಬಹುದು ಇಲ್ಲಿಂದ ಮುಂದೆ ಅವರು ಬಚಾವಾಗೋ ಸಾಧ್ಯತೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಕೇವಲ ಹತ್ತು ಪರ್ಸೆಂಟ್ ವೀಕ್ಷಕರೇ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಅವರ ಪತ್ರ ಈಗಾಗಲೇ ವೈರಲ್ ಆಗಿದೆ ಅದನ್ನು ನಾನು ಮತ್ತೆ ಡೀಟೇಲ್ ಆಗಿ ಹೇಳೋ ಅಗತ್ಯ ಇಲ್ಲ ಇದು ಅರ್ಜೆಂಟಲ್ಲಿ ಗಾಬರಿಯಲ್ಲಿ ರೆಡಿಯಾಗಿರೋ ಪತ್ರ ಅನ್ನೋದಕ್ಕೆ ಮೊದಲ ಸಾಕ್ಷಿ ಈ ಪತ್ರಕ್ಕೆ ಡೇಟೇ ಇಲ್ಲ ಅಫಿಷಿಯಲ್ ಪತ್ರ ಬರೆಯುವಾಗ ಡೇಟ್ ಬರೀಬೇಕು ಅನ್ನೋ ಮಿನಿಮಮ್ ಸೆನ್ಸ್ ಇರೋದಿಲ್ವಾ ಮುಖ್ಯಮಂತ್ರಿಯ ಸುಶಿಕ್ಷಿತ ಪತ್ನಿಗೆ ಇಷ್ಟಕ್ಕೂ ಈ ಪತ್ರವನ್ನು ಪಾರ್ವತಿಯವರೇ ಬರೆದಿದ್ದಾರೆ ಅಂದರೆ ಅದು ನಂಬೋ ವಿಷಯನಾ ಇನ್ನು ಸಹಿ ಮಾಡೋ ಜಾಗದಲ್ಲಿ ಸಹಿಯ ಕೆಳಗೆ ಶ್ರೀಮತಿ ಪಾರ್ವತಿ ಅಂತ ಟೈಪ್ ಆಗಿದೆ ತಾವೇ ಬರೆಯುವ ಪತ್ರದಲ್ಲಿ ಯಾರಾದರೂ ಶ್ರೀಮತಿ ಶ್ರೀ ಅಂತೆಲ್ಲ ಹಾಕೋತಾರಾ ಇದರಲ್ಲೇ ಅರ್ಥ ಆಗುತ್ತೆ ಇದು ಸಿದ್ದರಾಮಯ್ಯನವರು ಬರೆಸಿ ರೆಡಿ ಮಾಡಿ ಕೊಟ್ಟಿರುವಂಥ ಪತ್ರ ಪಾರ್ವತಿಯವರು ಕೇವಲ ಸಹಿ ಮಾಡಿದರೆ ಅಷ್ಟೇ ಅಂತ ಇನ್ಫ್ಯಾಕ್ಟ್ ಸಹಿ ಕೂಡ ಅವರದ್ದೇನೋ ಅಥವಾ ಅವರ ಬದಲು ಯಾರಾದರೂ ಫೋರ್ಜರಿ ಮಾಡಿದರೂ ಗೊತ್ತಿಲ್ಲ ಯಾಕಂದರೆ ಈ ಹಿಂದೆ ಕೂಡ ಮುಡ ಹಗಣದ ಪೇಪರ್ಗಳಲ್ಲಿ ಸಹಿ ಬಗ್ಗೆ ಕೂಡ ಅನುಮಾನಗಳು ಹರಿದಾಡ್ದು ವೀಕ್ಷಕರೇ ಈಗ ಪಾರ್ವತಿಯವರು ಪತ್ರ ಬರೆದು ಸೈಟ್ ವಾಪಸ್ ತಗೊಳ್ಳಿ ಅಂದಿದ್ದಾರೆ ತನಿಖೆ ಆಗಲಿ ಅಂತಲೂ ಹೇಳಿದ್ದಾರೆ ಅಫ್ಕೋರ್ಸ್ ತನಿಖೆ ಆಗೇ ಆಗುತ್ತೆ ತನಿಖೆ ಮಾಡಿ ಅಂತ ಹೇಳೋದಕ್ಕೆ ಇವ್ರು ಯಾರು ಆದರೆ ಸೈಟ್ ವಾಪಸ್ ಕೊಟ್ಟ ಮಾತ್ರಕ್ಕೆ ಇವರನ್ನು ಖುಲಾಸೆ ಮಾಡಿ ಬಿಟ್ಬಿಡೋಕ್ಕಾಗತ್ತಾ ಅರೆ ಅದು ಹೇಗೆ ಸಾಧ್ಯ ಇಂಥ ಒಂದು ಆಪ್ಷನ್ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಭಾರತದಲ್ಲಿರೋ ಜೈಲುಗಳೆಲ್ಲ ಅರ್ಧಕ್ಕರ್ಧ ಖಾಲಿ ಆಗಿಬಿಡ್ತಿತ್ತು ಕಳ್ಳರು ದರೋಡೆಕೋರರು ಲಂಚ ತಗೊಂಡವರು ಎಲ್ಲರಿಗೂ ನಿರ್ದೋಷಿ ಆಗೋ ಅವಕಾಶ ಸಿಗ್ಬಿಡ್ತಿತ್ತು ಇದೇ ಸಿದ್ದರಾಮಯ್ಯನವರಿಗೆ ಎರಡು ತಿಂಗಳ ಹಿಂದೆ ಪ್ರತಾಪ್ ಸಿಂಹ ಕಿವಿಮಾತು ಹೇಳಿದ್ರು ಈಗಲೂ ಕಾಲ ಮಿಂಚಿಲ ಸೈಟ್ ವಾಪಸ್ ಕೊಟ್ಟು ತನಿಖೆ ನಡೆಯೋದಕ್ಕೆ ಬಿಡಿ ನೀವು ಹೀರೋ ಆಗ್ಬಿಡ್ತೀರಿ ಅಂತ ಆದ್ರೆ ಯಾಕೆ ಸುಮ್ಮನೆ ನೊಣತಿನ ಜಾತಿ ಅಂತಾರಲ್ಲ ಈ ನೊಣತಿನ್ ಯಾಕೆ ಜಾತಿ ಕೆಡಿಸ್ಕೊಳ್ತಾರೆ ಅದಕ್ಕೆ ಹೇಳ್ತಾ ಇರೋದು ನಾನು ಸರ್ ಇದನ್ನ ಬಿಟ್ಬಿಡಿ ಇದನ್ನ ಇದಕ್ಕೆ ಇದು ಜಾತಿ ಕೆಡಿಸ್ಕೊಳಕ್ ಹೋಗ್ಬೇಡಿ ಇದನ್ನ ಸರೆಂಡರ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಗೌರವವಾಗಿ ಹೇಳ್ತಾ ಇದ್ರೆ ಅವ್ರ ಸ್ಥಾನನು ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು ಅದಕ್ಕೋಸ್ಕರ ಗೌರವವಾಗಿ ಅವ್ರಿಗೆ ಹೇಳ್ತಾ ಇದ್ರು ಪಬ್ಲಿಕ್ ಟಿವಿ ರಂಗಣ್ಣ ಕೂಡ ತಮ್ಮ ಸಂದರ್ಶನದಲ್ಲಿ ಅದೇ ಮಾತನ್ನ ಹೇಳಿಸಿದ್ರು ನಿಮ್ ಸೈಟ್ ಯಾವನಿಗೆ ಬೇಕು ಅಂತ ಬಿಸಾಕಿ ಆಮೇಲೆ ಕಾನೂನು ಪ್ರಕಾರ ತಗೊಳ್ಳಿ ಅಂತ ನಂಗೂ ನನ್ನ ಹೆಂಡತಿಗೂ ಸೈಟ್ ಮೇಲೆ ಆಸೆ ಇಲ್ಲ ಅಂತ ಇದೇ ಸಿದ್ದರಾಮಯ್ಯ ಮಹಾನ್ ಸನ್ಯಾಸಿ ತರಹ ರಿಯಾಕ್ಟ್ ಮಾಡಿದ್ರು ಆ ಜಾಗದ ಮೇಲೆ ನಿಮ್ಗೆ ಆಸೆ ಇದೆಯಾ ಈಗಲೂ ಇಲ್ಲ ಪಾಯಿಂಟ್ ಇಲ್ಲಿ ನಿಮ್ಮ ಶ್ರೀಮತಿಗೂ ಇಲ್ಲ ಅಂತ ನಾನು ಅನ್ಕೊಂಬಿಡ್ಲಾ ಹ್ಞೂ ನನ್ನ ಪ್ರಕಾರ ಇಲ್ಲ ಇಲ್ಲ ಓಕೆ ಮೈ ಕ್ವಶನ್ ನಾವು ನಲವತ್ತು ವರ್ಷದ ದೀರ್ಘ ರಾಜಕಾರಣದಲ್ಲಿ ನನ್ನ ಹತ್ರಕ್ಕೆ ಒಬ್ಬಂಗೆ ಬರಕ್ಕೆ ಜಾಗ ಕೊಟ್ಟಿರಲಿಲ್ಲ ಇಂಥ ವಿಚಾರದಲ್ಲಿ ಈಗ ತಂದಿದ್ದೀರಿ ವಾಪಸ್ಸು ಕಿತ್ತು ಬಿಸಾಕ್ತೀನಿ ಮುಖದ ಮೇಲೆ ನನಗೆ ಯಾವ ರೂಪದಲ್ಲಿ ಪರಿಹಾರ ಕೊಡಬೇಕು ಹಂಗಾರು ಕೊಡಿ ಅಂತ ಕೇಳಕ್ಕೆ ನಿಮ್ಗೆ ಆಗಿರೋ ಕಷ್ಟ ಇಲ್ಲ ನೋ ಪ್ರಾಬ್ಲಮ್ ನಿಮ್ಗೆ ಏನು ಕಷ್ಟ ಕೇಳಕ್ಕೆ ನೋ ಪ್ರಾಬ್ಲಮ್ ಆದರೆ ಸಿದ್ದರಾಮಯ್ಯ ಏನು ಮಾಡಿದರು ಅರವತ್ತೇಳು ಕೋಟಿ ಬೆಲೆ ಬಾಳೋ ಸೈಟು ಹೇಗೆ ವಾಪಸ್ ಕೊಡೋಕ್ಕಾಗತ್ತೆ ಅಂತ ದುರಾಸೆಗೆ ಬಿದ್ರು ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದ ಹೌದು ಹಾಗಾದ್ರೆ ಕೊಟ್ಬಿಡಿ ನಾನು ಕಾಂಪನ್ಸೇಷನ್ ಕೊಟ್ಬಿಡಿ ಮೂರು ಎಕರೆ ಹದಿನಾರು ಗುಂಟೆಗೆ ನಮಗೆ ಅರವತ್ತ ಅರವತ್ತೆರಡು ಸಾವಿರ ಕೋಟಿ ಅರವತ್ತೆರಡು ಕೋಟಿ ಆಗುತ್ತೆ ಕೊಟ್ಬಿಡಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ ಸೈಟು ವಾಪಸ್ ಕೊಡಲ್ಲ ತನಿಖೆಗೂ ಒಳಪಡಲ್ಲ ರಾಜೀನಾಮೆನೂ ಕೊಡಲ್ಲ ಅಂತ ದಪ್ಪ ತೋರಿಸಿದ್ರು ಅದರ ಪರಿಣಾಮವೇ ಈಗ ಈ ಕೇಸ್ ಇಲ್ಲಿ ತನಕ ಬಂದು ನಿಂತಿದೆ ಇಡೀ ಅಧಿಕಾರಿಗಳು ದಾಳಿ ಮಾಡೋಕೆ ಸಿದ್ಧರಾಗಿ ನಿಂತಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ ಕ್ಷಣಗಣನೆ ನಡೀತಾ ಇದೆ ಭಯದಲ್ಲಿ ಪತ್ನಿ ಮೂಲಕ ಲೆಟರ್ ಹಾಕ್ಸಿ ಸೈಟ್ ವಾಪಸ್ ಕೊಡಿಸೋ ನಾಟಕ ಆಡ್ತಿದ್ದಾರೆ ಸಿದ್ದು ಸಿದ್ದರಾಮಯ್ಯವರ ಹೆಸರು ಹಾಳಾಗಬಾರ್ದು ಅಂತ ಅವರ ಪತ್ನಿ ಸೈಟ್ ವಾಪಸ್ ಕೊಡ್ತಾ ಇದ್ದಾರಂತೆ ಇಷ್ಟು ದಿನ ಪತ್ನಿ ಪಾರ್ವತಿಯವರ ಬುದ್ಧಿ ಯಾವ ಸೈಟಲ್ಲಿ ಹುಲ್ಲು ಮೇಯ್ತಾ ಇತ್ತು ಮೂರು ತಿಂಗಳಿಂದ ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆಯಲ್ವಾ ಸಿದ್ದರಾಮಯ್ಯನ ಮೇಲೆ ಆಪಾದನೆ ಮೇಲೆ ಆಪಾದನೆ ಬರ್ತಾ ಇದೆಯಲ್ವಾ ಪಾರ್ವತಿಯವರಿಗೆ ಇಷ್ಟು ದಿನ ಆಗದೆ ಇರೋ ಜ್ಞಾನೋದಯ ಇವತ್ತಾಗ್ಬಿಡ್ತಾ ಇದು ಇಡೀ ದಾಳಿಗೆ ಹೆದರಿ ವಾಪಸ್ ಕೊಡ್ತಾ ಇರೋದಂತ ಎಂಥ ಪೆದ್ದಂಗೂ ಅರ್ಥ ಆಗತ್ತೆ ನನ್ನ ಪತ್ನಿ ನನ್ನ ಹೆಸರು ಉಳಿಸೋದಕ್ಕೆ ಸೈಟನ್ನೇ ವಾಪಸ್ ಕೊಟ್ಟು ಬಿಟ್ಟಿದ್ದಾರೆ ಅಂತ ಭಾರಿ ಭಾರಿ ಎಮೋಷ್ನಲ್ ಟ್ವೀಟ್ ಹಾಕಿದಿರಲ್ವ ಸಿದ್ದರಾಮಯ್ಯನವರೇ ಈ ಕೆಲಸನ ಮೊದ್ಲೇ ಯಾಕೆ ಮಾಡಲಿಲ್ಲ ಕದ್ದಿರೋ ಮಾಲು ಬಿಟ್ಕೊಡೋಕೆ ಅಷ್ಟು ಕಷ್ಟನಾ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಕೇಳಲೇಬೇಕು ನೀವು ಸೈಟ್ ವಾಪಸ್ ಕೂಡಲೇ ಸಾಚ ಅಂತ ಪ್ರೂವ್ ಆಗಿಬಿಡುತ್ತೆ ಅಂದ್ಕೊಂಡಿದೀರಾ ನಿಮ್ಮದೇ ಡೈಲಾಗ್ ಒಂದು ಇದೆ ಇಲ್ಲಿ ಕೇಳ್ಕೊಂಡು ಬನ್ನಿ ಮಕ್ಕಳಿಗೆ ಇಲ್ಲಿಗಲ್ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಹಾಗಾದ್ರೆ ನೀವು ಈಗ ಸೈಟ್ ವಾಪಸ್ ಕೊಡ್ತಾ ಇದ್ರಿ ಅಲ್ವಾ ಮೀನ್ಸ್ ನೀವು ಇದನ್ನ ಅಕ್ರಮವಾಗಿ ಪಡ್ಕೊಂಡಿದು ಅಂತ ಒಪ್ಕೊಂಡ ಹಾಗೆ ತಾನೆ ತಪ್ಪು ಮಾಡಿರೋದಕ್ಕೆ ತಾನೇ ಸೈಟ್ ರಿಟರ್ನ್ ಮಾಡ್ತಾ ಇರೋದು ಇನ್ನೂ ಎಷ್ಟು ಸಲ ಅಂತ ನಿಮ್ಮ ಮುಖಕ್ಕೆ ನೀವೇ ಮಂಗಳಾರತಿ ಮಾಡ್ಕೋತೀರಾ ನೀವು ಹಿಂದೆ ಆಡಿರೋ ಪ್ರತಿ ಮಾತು ಕೂಡ ಇವತ್ತು ನಿಮಗೆ ವಾಪಸ್ ಬಂದು ಹೊಡಿತಿದೆ ಕರ್ಮ ಅನ್ನೋದು ಇದಕ್ಕೆ ಅಲ್ವಾ ಸಿದ್ದರಾಮಯ್ಯನವರೇ ಇಡೀ ಈಗ ಇ ಸಿಆರ್ ದಾಖಲು ಮಾಡಿದೆ ಎನಿ ಟೈಮ್ ನಿಮ್ಮ ಮನೆ ಮೇಲೆ ದಾಳಿ ಮಾಡಬಹುದು ಆಸ್ತಿ ಪತ್ರಗಳ ಪರಿಶೀಲನೆ ಮಾಡಬಹುದು ಕೇಸಿಗೆ ಕನೆಕ್ಟ್ ಆಗಿರೋ ಈ ಸೈಟ್ಗಳನ್ನು ವಶಕ್ಕೆ ತಗೋಬಹುದು ಇದೆಲ್ಲ ಭಯದಿಂದ ನೀವು ಈಗ ಸೈಟ್ ವಾಪಸ್ ಕೊಡಿಸೋ ಡ್ರಾಮಾ ಮಾಡ್ತಾ ಇದ್ದೀರಿ ಅಂತ ಎಲ್ರಿಗೂ ಗೊತ್ತು ಜಾಸ್ತಿ ಎಮೋಷ್ನಲ್ ನಾಟಕ ಆಡೋದನ್ನು ಬಿಟ್ಟುಬಿಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ದಾಳಿ ಮಾಡಿಬಿಟ್ರೆ ಇನ್ನು ಯಾವ್ಯಾವ ತಪ್ಪುಗಳಲ್ಲಿ ಸಿಕ್ಕಿ ಹಾಕೋತೀನೋ ಇನ್ನು ಏನೇನು ಹಾಗೋಣ ಹೊರಗೆ ಬರುತ್ತೋ ಏನೋ ಸೈಟು ವಾಪಸ್ ಕೊಟ್ಟರೆ ಅಟ್ಲೀಸ್ಟ್ ತನಿಖೆಯಿಂದ ಪಾರಾಗಬಹುದು ಅನ್ನೋ ಯೋಚನೆ ಮಾಡಿಕೊಂಡೆ ನೀವು ಸೈಟು ವಾಪಸ್ ಕೊಡೋದಕ್ಕೆ ಮುಂದಾಗಿದ್ದೀರಿ ನಿಜ ಒಪ್ಕೊಳ್ಳಿ ಇಷ್ಟಕ್ಕೂ ನೀವು ಪವರ್ ತೋರಿಸಿ ಕೇಳಿದಾಗ ಮೂಡದವರು ನಿಮಗೆ ಸೈಟ್ ಕೊಟ್ಟಿರಬಹುದು ಆದರೆ ಈಗ ತಗ್ಲಾಕೊಂಡಿರೋ ಟೈಮಲ್ಲಿ ಸೈಟನ್ನು ವಾಪಸ್ ತಗೊಳ್ಳಿ ಅಂದರೆ ಮೂಡಾದವರಿಗೆ ಹಾಗೆ ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಈ ಕೇಸೀಗ ಕೋರ್ಟಲ್ಲಿದೆ ಲೋಕಾಯುಕ್ತದಲ್ಲಿದೆ ಇಡಿ ಕೈಯಲ್ಲಿದೆ ಇಂಥ ಟೈಮಲ್ಲಿ ಹೇಗೆ ವಾಪಸ್ ತಗೊಳಕ್ಕಾಗತ್ತೆ ನೀವು ಲೆಟರ್ ಬರ್ದಿರಬಹುದು ಆದರೆ ಮೂಡ ನಿಮ್ಮ ಆ ಅಕ್ರಮ ಸೈಟ್ಗಳನ್ನು ವಾಪಸ್ ತಗೊಳ್ಳೋದಿಲ್ಲ ನಿಮಗೆ ರಿಲೀಫ್ ಸಿಗೋ ಚಾನ್ಸಸ್ಸೂ ಇಲ್ಲ ಇಂಥ ಟೈಮಲ್ಲಿ ಸೈಟ್ ವಾಪಸ್ ಕೊಡೋಕೆ ಹೋಗಿ ಇನ್ನೂ ದೊಡ್ಡ ಮಟ್ಟದಲ್ಲೇ ನೀವು ಬಲೆಗೆ ಬಿದ್ದಿದ್ದೀರಿ ಇಷ್ಟು ದಿನ ನೀವು ಎ ಒನ್ ನಿಮ್ಮ ಪತ್ನಿ ಎ ಟು ಇದ್ದರು ಈಗ ಇಡೀ ತನಿಖೆ ಶುರು ಮಾಡಿದ ಮೇಲೆ ಆರೋಪಿಗಳ ಲಿಸ್ಟಲ್ಲಿ ನಿಮ್ಮ ಪುತ್ರ ಯತೀಂದ್ರ ಕೂಡ ಸೇರ್ಕೊಳ್ಳೋ ಚಾನ್ಸಸ್ ಇದೆ ಹ್ಯೂಬ್ಲೆಟ್ ವಾಚ್ ವಿವಾದ ಆದಾಗ ಅದನ್ನು ವಾಪಸ್ ಕೊಟ್ಟು ಕ್ಲೀನ್ ಹ್ಯಾಂಡ್ ಆಗಿದ್ರಿ ಅಲ್ವಾ ಅಷ್ಟು ಸುಲಭ ಅಲ್ಲ ಈ ಕೇಸ್ ಇಲ್ಲಿ ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರು ಕೂಡ ಮುಡಾ ಹಗಣ ಮುಗಿಯೋದಿಲ್ಲ ಇಲ್ಲಿ ಅಲರ್ಟ್ ಆಗಿರುವಂತಹ ನೂರಾರು ಸೈಟ್ಗಳಲ್ಲಿ ಅಕ್ರಮ ನಡೆದಿರೋ ವಾಸನೆ ಇದೆ ಅದರಲ್ಲಿ ನಿಮ್ಮ ಪಾತ್ರ ಹಾಗೂ ಕುಟುಂಬದ ಪಾತ್ರ ಇರೋ ಬಗ್ಗೆ ಗುಮಾನಿ ಇದೆ ನಿಮ್ಮ ಆಪ್ತೇಷ್ಟರಿಗೆ ಹಲವಾರು ಸೈಟ್ಗಳು ಅಕ್ರಮವಾಗಿ ಕೊಡಿಸಲಾಗಿದೆ ಅನ್ನೋ ಆರೋಪ ಕೂಡ ಇದೆ ಇದರ ತನಿಖೆ ಆಗಲೇಬೇಕಲ್ವಾ ಇದರಲ್ಲಿ ನಿಮ್ಮ ಪಾತ್ರ ಇದ್ದ ಮೇಲೆ ಇ ಡಿ ಅಥವಾ ಸಿ ಬಿ ಐ ಯಾರೇ ಆಗಲಿ ನಿಮ್ಮನ್ನು ವಿಚಾರಣೆ ಮಾಡಲೇಬೇಕಲ್ವಾ ಮುಖವಾಡ ಬಿದ್ದಿದೆ ಇನ್ನು ಎಷ್ಟೊತ್ತು ಅಂತ ಆ್ಯಕ್ಟಿಂಗ್ ಮಾಡ್ತಾನೆ ಇರ್ತೀರಿ ನಿಮ್ಮ ಪತ್ನಿ ಹೆಸರಲ್ಲಿ ಬರ್ಸಿರೋ ಲೆಟರ್ ಆಗಲಿ ನಿಮ್ಮ ಟ್ವೀಟ್ಗಳಾಗಲಿ ನಿಮ್ಮ ನಾಟಕೀಯ ಭಾಷಣಗಳಾಗಲಿ ಈಗ ಮೂರು ಕಾಸಿನ ಉಪಯೋಗಕ್ಕೂ ಬರೋದಿಲ್ಲ ಇನ್ನು ಮಾತಾಡೋದು ಓನ್ಲಿ ಡಾಕ್ಯುಮೆಂಟ್ಸ್ ಇಡೀ ಪ್ರಶ್ನೆ ಕೇಳುತ್ತೆ ನೀವು ಮತ್ತು ನಿಮ್ಮ ಕುಟುಂಬ ಉತ್ತರ ಕೊಡಲೇಬೇಕಾಗುತ್ತೆ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುತ್ತೋ ವಿಚಾರಣೆ ನಡೆಸಿದ ಮೇಲೆ ಅರೆಸ್ಟ್ ಮಾಡುತ್ತೋ ನಿಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆದ್ರೂ ಇಷ್ಟು ಬೆತ್ತಲಾದ ಮೇಲೂ ರಾಜೀನಾಮೆ ಮಾತ್ರ ಕೊಡಲ್ಲ ಅಂತೀರಲ್ವಾ ನಿಮ್ಮ ಭಂಡತನಕ್ಕೆ ಮೆಚ್ಚಲೇಬೇಕು ಗ್ರೇಟ್ ಸರ್ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸುಳ್ಳು ಆರೋಪಗಳಿಗೆ ಯಾವತ್ತೂ ಇದರಲ್ಲ ಬಹಳ ಜನ ಕಾಯ್ಕೊಂಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ನಾನು ತಪ್ಪು ಮಾಡೇ ಇಲ್ಲ ಅದರಿಂದ ರಾಜೀನಾಮ ಕೊಡತಕ್ಕಂತ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ನಿಮ್ಮ ಪತ್ನಿಗೆ ನಿಮ್ಮ ಇಮೇಜ್ ಮೇಲೆ ಇರೋರಷ್ಟು ಕಾಳಜಿ ನಿಮ್ಗೆ ನಿಮ್ಮ ಇಮೇಜ್ ಮೇಲೆ ಇಲ್ಲ ನೋಡಿ ಅವರು ನಿಮಗೋಸ್ಕರ ಸೈಟ್ ತ್ಯಾಗ ಮಾಡಿದ್ರು ಆದರೆ ನೀವು ಪಕ್ಷದ ಇಮೇಜ್ ಕಾಪಾಡೋಕ್ಕೋಸ್ಕರ ರಾಜೀನಾಮೆ ಕೊಡೋದಕ್ಕೆ ತಯಾರಿನೇ ಇಲ್ಲ ಎನಿವೇಸ್ ಇಡೀ ಹಗ್ಗ ಕುತ್ತಿಗೆಗೆ ಬಿದ್ದಿದೆ ಹುಷಾರ್ ಸರ್ ಆಲ್ ದಿ ಬೆಸ್ಟ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ